ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಹೇಗಿದೆ ಇನ್ನು ತುಲಾ ರಾಶಿ ತುಲಾ ರಾಶಿವರೆಗೆ ಧನಾಧಿಪತಿ ಧನಸ್ಥಾನಕ್ಕೆ ಬಂದರೆ ಧನ ಲಾಭ ಹೀಗಾಗಿ ಹಣಕಾಸಿನ ಚಟುವಟಿಕೆಗಳು ಗರಿಗೆದರುತ್ತೆ ಕುಟುಂಬದಲ್ಲಿ ಸಹಕಾರಗಳು ಸಿಗ್ತಾ ಹೋಗುತ್ತೆ ನೀವು ಒಳ್ಳೆಯ ವಾಗ್ಮಿಗಳಾಗ್ತೀರಾ ಮಾತು ಒರಟಾಗಿ ಮಾತಾಡಿದ್ರು ಅದು ಅದರಲ್ಲಿ ಅದು ಒಂದು ಅರ್ಥ ಇರುತ್ತೆ ಅಂಥದ್ದೊಂದು ಫಲ ಸೂಚಿಸ್ತಾ ಇದೆ ಚೆನ್ನಾಗಿದೆ ಈ ದಿವಸ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ ಈ ದಿವಸ ಮಕ್ಕಳ ಸಹಾಯ ಚೆನ್ನಾಗಿರ್ತದೆ ಅಂತೂ ಚೆನ್ನಾಗಿದೆ ರಾಶಿ ಅಧಿಪತಿಯ ಬಲ ಇಲ್ಲ ಈ ಕಾರಣದಿಂದಾಗಿ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಆರೋಗ್ಯ ದೃಷ್ಟಿಯಿಂದ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಜನ್ಮರಾಶಿಗೆ ಪ್ರವೇಶ ಆಗುವ ವೃಶ್ಚಿ ಕುಜನಿಂದ ದೇಹ ಬಲ ಗಟ್ಟಿಯಾಗುತ್ತೆ ಆರೋಗ್ಯದಲ್ಲಿ ಸದೃಢತೆ ಬರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗುತ್ತೆ ವಿಶೇಷವಾದ ಉತ್ಸಾಹ ಶಕ್ತಿ ಬರುತ್ತೆ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಂಥ ಕಠಿಣತೆ ಇದ್ದರೂ ಅದನ್ನು ದಾಟುವ ಶಕ್ತಿಯನ್ನು ಕುಜ ತಂದು ಕೊಡ್ತಾನೆ ಹೀಗಾಗಿ ಬಲ ಚೆನ್ನಾಗಿದೆ ಚತುರ್ಥದಲ್ಲಿ ಶನಶ್ಚರ ರುಚಕಯೋಗ ಶಶಯೋಗ ಇದ್ದಾಗ ಚಕ್ರವರ್ತಿಗಳೇ ಆಗಿಬಿಡ್ತಾರೆ ನೋಡಿ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನಿಮ್ಮ ನಿಮ್ಮ ಏನು ಕಾರ್ಯಕ್ಷೇತ್ರದಲ್ಲಿ ನೀವು ಮಹಾ ವಿಜಯಶಾಲೆಗಳಾಗ್ತೀರೋ ಅದರಲ್ಲಿ ಸಂಶಯ ಇಲ್ಲ ಈ ದಿವಸ ಕುಟುಂಬದವ್ರ ಸಹಕಾರ ತುಂಬ ಚೆನ್ನಾಗಿದೆ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ನೀವು ಕೂಡ ಮನೆ ನಿರ್ಮಾಣ ಅಥವಾ ಇನ್ನೇನು ವಾಹನ ಖರೀದಿ ಈ ಥರದ್ದೇನಾದರೂ ಆಲೋಚನೆ ಇದ್ದರೆ ಸೈಟ್ ತೊಗೋಬೇಕು ಅದೆಲ್ಲವೂ ನೋಡಿ ಚೆನ್ನಾಗಾಗುತ್ತೆ ಈಗ ಚೆನ್ನಾಗಿದೆ ಪ್ರಾರ್ಥನೆಗೆ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ಇನ್ನು ಧನುಸು ರಾಶಿ ಧನು ರಾಶಿಯವರಿಗೆ ನೋಡಿ ರಾಶ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಅನುಕೂಲಗಳಿದ್ದಾವೆ ಮಕ್ಕಳ ಸಹಾಯ ಚೆನ್ನ ಆಗಿರಬಹುದು ಅಥವಾ ನಿಮ್ಮ ಬೌದ್ಧಿಕ ಬಲ ಆಗಿರಬಹುದು ವ್ಯಯಕ್ಕೆ ಕುಜ ಬರ್ತಾ ಇದ್ದಾನೆ ವ್ಯಯ ವ್ಯಯಾಧಿಪತಿ ವ್ಯಯದಲ್ಲಿದ್ದಾಗ ಶುಭ ಕಾರ್ಯಗಳಿಗೆ ಶುಭ ಕಾರ್ಯ ವ್ಯಯಸದಂಥ ಒಳ್ಳೆಯ ಕಾರ್ಯಗಳಿಗಾಗಿ ಒಂದು ಹಣ ವಿನಿಯೋಗ ಮಾಡ್ತಕ್ಕಂಥ ಸಾಧ್ಯತೆ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಚೆನ್ನಾಗಿದೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅವುಗಳಿಗೆ ಸಂಬಂಧ ಒಂದು ಬ್ಯಾಟ್ರಿಯಿಂದ ಹಿಡಿದು ಅಂಥ ಉತ್ಪತ್ತಿಯ ಯಾವ ಯಾವ ಉಪಕರಣಗಳಿದ್ದಾವೆ ಅವುಗಳಿಗೆ ನೀವು ಬಳಸೋ ಹಣ ಅದು ದುಪ್ಪಟ್ಟಾಗುತ್ತೆ ಅಲ್ಲಿ ಶೇರ್ಸಲ್ಲಿ ಅಂಥ ಶೇರ್ಸನ್ನು ತೆಗೆದುಕೊಂಡ್ರೆ ಅನುಕೂಲ ಆಗುತ್ತೆ ಆ ಥರದ್ದು ಸೂಚಿಸುತ್ತೆ ಚೆನ್ನಾಗಿದೆ ಈ ದಿವಸ ನೀವು ಪ್ರಾರ್ಥನೆಗೆ ಸ್ವಲ್ಪ ಅಲರ್ಜಿಯನ್ನು ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ ಶಿವ ಕವಚವನ್ನು ಕೇಳಿಸ್ಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಲಾಭಾಧಿಪತಿ ಲಾಭಕ್ಕೆ ಬಂದಾಗ ಧನ ಲಾಭವು ದಿನೇ ದಿನೇ ಅಂತ ಹೀಗಾಗಿ ಪ್ರತಿ ದಿವಸ ಒಂದಲ್ಲ ಒಂದು ರೀತಿಯ ಲಾಭ ಉತ್ತಮವಾದ ಮಾತು ಒಳ್ಳೆಯ ವರ್ತಮಾನ ಕೇಳ್ತಕ್ಕಂಥದ್ದು ಹಿರಿಯರಿಂದ ಸಹಕಾರ ಆಗ್ತಕ್ಕಂಥದ್ದು ಇಂಥದ್ದೊಂದು ಫಲ ಇದೆ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ ಇನ್ನೇನು ಬೇಕು ನಿಮಗೆ ಹಣಕಾಸಿನ ಸಮೃದ್ಧತೆ ಹೊಳೆ ಹರಿದು ಹೋಗುತ್ತೆ ನಿಮಗೆ ಏನು ಅದನ್ನು ತಟ್ಟುಕೊಳ್ಳೋ ಶಕ್ತಿ ಬೇಕಷ್ಟೇ ಅಂಥದ್ದೊಂದು ಶುಭ ಫಲ ತುಂಬ ಚೆನ್ನಾಗಿದೆ ಈ ದಿವಸ ಸಂಗಾತಿಯ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ ಬರಬಹುದು ಸ್ವಲ್ಪ ಅದರ ಬಗ್ಗೆ ಗಮನಹರಿಸಿ ಶಿವಶಕ್ತಿಯರ ಆರಾಧನೆ ಮಾಡಿ ಉಳಿದ ಹಾಗೆ ತುಂಬ ಚೆನ್ನಾಗಿದೆ ಶುಕ್ರನು ಇನ್ನೇನು ಬಂದ್ಬಿಡ್ತಾನೆ ಕರ್ಮಸ್ಥಾನಕ್ಕೆ ಹೀಗಾಗಿ ನಿಮ್ಮ ಮುಂದಿನ ಹಾದಿ ತುಂಬ ಸೊಗಸಾಗಿದೆ ಯಾವುದಾದ್ರೂ ವಿಶೇಷ ಸಾಧನೆ ಮಾಡೋದಾದರೆ ಈಗ ಗುರಿ ಇಟ್ಟುಕೊಂಡ್ರೆ ಫಲ ಇನ್ನೇನು ಮಾರ್ಚ್ ಏಪ್ರಿಲ್ ಬೆಳಗ್ಗೆ ಫಲ ಶುಭ ಫಲ ಸಿಕ್ಕಿಬಿಡುತ್ತೆ ಪ್ರಯತ್ನ ಮಾಡಿ ಇನ್ನು ಕುಂಭರಾಶಿ ಕರ್ಮಸ್ಥಾನಕ್ಕೆ ಇರ್ತಕ್ಕಂಥ ಕುಜ ವಿಚಿತ್ರವಾದ ಶಕ್ತಿಯನ್ನು ಕೊಡ್ತಾನೆ ವಿಶೇಷ ಶಕ್ತಿಯನ್ನು ತಂದುಕೊಡ್ತಾನೆ ರುಚಕ ಯೋಗ ಹೀಗಾಗಿ ಸೇನೆಯಲ್ಲಿ ಕೆಲಸ ಮಾಡೋರಿಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಮಹಾಶಕ್ತಿಯನ್ನು ಕೊಡ್ತಾನೆ ಒಳ್ಳೆಯ ಪ್ರಶಂಸೆ ಆಗುತ್ತೆ ಬೇರೆಯವ್ರಿಗೆ ಆಡಳಿತಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದ ಶಕ್ತಿ ಇದೆ ಒಳ್ಳೆಯ ಫಲ ಸಿಗುತ್ತೆ ಚೆನ್ನಾಗಿದೆ ಕರ್ಮಸ್ಥಾನದಲ್ಲಿ ಕುಜ ಇದ್ದಾನೆ ಅಂದರೆ ಹೊಸ ಕೆಲಸಗಳಿಗೆ ಆಹ್ವಾನ ಸಿಗುತ್ತೆ ಹೊಸ ಕೆಲಸಗಳಲ್ಲಿ ಗೆಲ್ತೀರಾ ಗೆಲುವು ಸಿಗುತ್ತೆ ಅದೆಲ್ಲ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಕುಜ ಪರಮ ಸೌಭಾಗ್ಯದಾಯಕ ಮತ್ತು ಶನೇಶ್ಚರ ನಿಮಗೂ ಅಷ್ಟೇ ಶಶಯೋಗವೂ ಇದೆ ರುಚಕ ಯೋಗವೂ ಇದೆ ಹೀಗಾಗಿ ಚಕ್ರವರ್ತಿ ಯೋಗ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯೋಚನೆ ಬೇಡ ಪ್ರಾರ್ಥನೆಗೆ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿಕೊಳ್ಳಿ ಈಶ್ವರನ ಪ್ರಾರ್ಥನೆ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ಬಹುಭಾಗ್ಯ ಸಮನ್ವಿತ ಅಂತ ನೀವು ಕಷ್ಟಪಡ್ತಾ ಇದ್ರಲ್ಲ ಈಗ ಕಷ್ಟಪಡಬೇಕಾಗಿಲ್ಲ ಆ ನೀವು ಯಾವುದನ್ನು ಅಪೇಕ್ಷಿಸ್ತಾ ಇದ್ದರೋ ಅದೇ ನಿಮ್ಮ ಬಳಿಗೆ ಹುಡುಕಿಕೊಂಡು ಬರುತ್ತೆ ಅಂಥದ್ದೊಂದು ಫಲ ತುಂಬ ಚೆನ್ನಾಗಿದೆ ಮತ್ತು ಶುಕ್ರನ ಪರಿವರ್ತನೆ ಇವೆಲ್ಲ ಆಗುತ್ತೆ ಮುಂದಿನ ದಿನಗಳು ನಿಮಗೂ ತುಂಬ ಚೆನ್ನಾಗಿದೆ ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿದ್ದಾಗ ಹಣಕಾಸಿಗೂ ಸಮೃದ್ಧತೆ ಉಂಟಾಗುತ್ತೆ ಧನಾಧಿಪತಿ ಭಾಗ್ಯದಲ್ಲಿದ್ದಾಗ ಅದೃಷ್ಟದಿಂದ ನಿಮಗೆ ಹಣ ಸಿಗುತ್ತೆ ನಾನು ಎಷ್ಟು ಕಷ್ಟಪಟ್ಟು ಇಷ್ಟು ದಿವಸ ಸಿಗಲಿಲ್ಲ ಆದರೆ ಈಗ ದೇವರೇ ತಂದು ಕೊಟ್ಬಿಟ್ಟಂತ ಆ ಥರದ ಖುಷಿ ನಿಮಗು ಉಂಟಾಗುತ್ತೆ ಸಂಶಯ ಬೇಡ ಪ್ರಾರ್ಥನೆಗೆ ದಿವಸ ಕರ್ಮಸ್ಥಾನದಲ್ಲಿ ಮಾಂದೇ ಉದಯ ಆದರೆ ಸ್ವಲ್ಪ ಆಗುತ್ತೆ ವೃತ್ತಿಯಲ್ಲಿ ಇದರ ನಿವಾರಣೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಒಂದು ವಿಶಿಷ್ಟವಾದ ಕುಜನ ಮಂತ್ರವನ್ನೇ ಗಮನಿಸೋಣ ಅಕ್ಷರ ಮಂತ್ರ ಗಮನಿಸಿ ಓಂ ಅಮರ್ಷಣಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಅವನು ಅಂಗಾನಿ ಆರೆಯ ತೀತಿಯೇ ಅವನು ತಿದ್ದುಬಿಡ್ತಾನಂತೆ ದೇಹವನ್ನು ಉಜ್ಜಿಬಿಡ್ತಾನೆ ಅಂತ ಹಾಗಾಗಿ ಆ ರೀತಿಯ ಯಾವುದೇ ತೊಂದರೆಗಳಿಲ್ಲದೆ ತುಂಬಾ ಸುಖವಾಗಿ ಇಟ್ಟಿರಪ್ಪ ದೇಹವನ್ನ ಅಂತ ಈ ಮಂತ್ರವನ್ನು ಹೇಳ್ಕೊಳ್ಳಿ ಆರೋಗ್ಯ ಸದೃಢವಾಗಿರುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಎಲ್ಲರಿಗೂ ಸಮ ವೀಕ್ಷಕರು ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್